ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಣ್ಣ ಅಮ್ಮಗ ರೆಡಿ ಆಗಿದೆ, ಕರ್ಕೊಂಬಾ. ದೀಪ ಕಾಫಿ ಕೊಡು. ತಗೊಳ್ಳಿ. ಅಲ್ಲ ರೀ, ಇವತ್ ಲೀವ್ ಅಲ್ವಾ? ಎಲ್ಗೋ ಹೋಗೋದಕ್ ರೆಡಿ ಆಗಿದ್ದೀರಾ? ಅಮ್ಮಗನ್ನ ಸೈಕಿಯಾಟ್ರಿಸ್ಟ್ ಅಂತ ಕರ್ಕೊಂಡು ಹೋಗ್ಬೇಕಲ್ಲ. ಓಕೆ. ವಿಜಯ್, ವಿದ್ಯೆ ಅನ್ನೋದು ಬ್ರೈನ್ಗೆ ಸಂಬಂಧಪಟ್ಟ ವಿಚಾರ, ಈ ಬ್ರೈನು ಡಿ ಎನ್ ಎಗೆ ಸಂಬಂಧಪಟ್ಟ ವಿಚಾರ. ಇವನು ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ಬಿಟ್ರೆ ಏನ್ ಬ್ರಿಲಿಯಂಟ್ ಆಗ್ಬಿಡ್ತಾನ? ಎಲ್ಲ ವೇಸ್ಟ್ ಕಣ. ಅಣ್ಣ ಏಯ್, ಏನೋ ವೇಸ್ಟು ಅಂತಿದ್ಯಾ? ಯಾವ್ದೋ ವೇಸ್ಟು, ಓದ್ಕೊಂಡ್ಬಿಟ್ರೆ ಆಯ್ತಾ? ಕಾಮನ್ ಸೆನ್ಸ್ ಅನ್ನೋದು ಬೇಡವಾ? ನಿನಗೆ ತರಕಾರಿ ಹೆಚ್ಚಕ್ಕೆ, ಅಡುಗೆ ಮಾಡಕ್ಕೆ, ಪಾತ್ರೆ ತೊಳೆಯೋಕ್ಕೆ ಅರ್ಧ ದಿನ ಸಾಕು. ವಿಜಯ್, ಇವನ್ ಮಾತೇನ್ ಕೇಳ್ತೀಯ? ಇವನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಾ. ಹೋಗು. ಎಲ್ಲೋ ವಿಜಯ್, ಇವತ್ ನಿಂಗೆ ಲೀವ್ ತಾನೆ? ನೋಡು, ಆರಾಮ ಮನೇಲಿ ಇದ್ಕೊಂಡು ತಿಂಡಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡು ಸಂಜೆ ದೀಪುನ ಸಿನಿಮಾ ಕರ್ಕೊಂಡು ಮಜಾ ಮಾಡು. ಇದೆಲ್ಲ ವೇಸ್ಟು, ದುಡ್ಡು ಸುಟ್ಟಾಕ್ದಂಗೆ. ಏಯ್, ಮತ್ತೆ ವೇಸ್ಟು ಅಂತಿದ್ಯಲ್ಲ, ಇವನನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸೈಕಾಲಜಿಸ್ಟ್ ಹತ್ರ ಸಮಸ್ಯೆ ಏನು ಅಂತ ತಿಳ್ಕೊಂಡು ಪರಿಹಾರ ತಗೊಂಡು ಬರೋದು ವೇಸ್ಟಾ ನಿನ್ಗೆ? ಏಯ್, ವೇಸ್ಟ್ ಅಂದ್ರೆ ಏನ್ ಗೊತ್ತಾ? ಏನೋ, ಮೂರೊತ್ತು ಅಡುಗೆ ಮನೇಲಿ ಬಿದ್ದಿರ್ತೀಯಲ್ಲ, ಅದು ವೇಸ್ಟು. ನೀನಂತೂ ಉದ್ದಾರ ಆಗ್ಲಿಲ್ಲ, ಇವನ್ಗಾರು ಉದ್ದಾರ ಆಗಕ್ ಬಿಡು. ನಿನ್ನ ವಿಜಯ್ ಕರ್ಕೊಂಡು ಹೋಗಪ್ಪ ಇವನ್ನ. ಇವನ್ ಮಾತೇನ್ ಕೇಳ್ತೀಯ? ಬಾ, ಅಡುಗೆ ಮನೇಲಿ ಕೆಲಸ ಇರುತ್ತೆ. ಬಾ ಬಾ. ಕರ್ಮ ದೀಪೋ, ತಗೋ, ನಾವಿಬ್ರು ಹೋಗ್ಬರ್ತೀವಿ. ಅಮ್ಮಗ ರೆಡಿನಾ? ಬಾ.